ಸಚಿವ ಈಶ್ವರಪ್ಪ ರಾಜೀನಾಮೆ ಕೊಡಬೇಕು ಶಿವಮೊಗ್ಗದಲ್ಲಿ ಅಕ್ರಮ ಗಣಿಗಾರಿಕೆ ಬಗ್ಗೆ ತನಿಖೆ ಕೂಡ ಆಗ್ಬೇಕು ಹೀಗಂತ ಪಬ್ಲಿಕ್ ಟಿವಿಗೆ ಮಾಜಿ ಶಾಸಕ ಪ್ರಸನ್ನ ಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಶಿವಮೊಗ್ಗದಲ್ಲಿ ಅಕ್ರಮ ಗಣಿಗಾರಿಕೆಗೆ ಸಚಿವ ಈಶ್ವರಪ್ಪನೇ ಕಾರಣ ಸಚಿವ ಈಶ್ವರಪ್ಪ ಕೂಡಲೇ ರಾಜೀನಾಮೆಯನ್ನ ಕೊಡಬೇಕು ಜೊತೆಗೆ ಶಿವಮೊಗ್ಗದಲ್ಲಿ ಅಕ್ರಮ ಗಣಿಗಾರಿಕೆ ಬಗ್ಗೆ ತನಿಖೆ ಕೂಡ ಆಗಬೇಕು ಅಂತ ಮಾಜಿ ಶಾಸಕ ಪ್ರಸನ್ನ ಕುಮಾರ್ ಹೇಳಿದ್ದಾರೆ ಖಂಡಿತ ಈಗೇನಾಗಬೇಕು ಅದು ನೋಡಬೇಕು ಅವರಿಗೆ ಯಾರು ನೋವಿಗೆ ಒಳಗಾಗ್ಯಾರೆ ಅವರ ಕುಟುಂಬಕ್ಕೆ ಪರಿಹಾರವನ್ನು ಕೊಡಬೇಕು ಅದೆಲ್ಲವೂ ಸರಿ ಆದರೆ ಈ ಅಕ್ರಮಕ್ಕೆ ಕಾರಣ ಆಗಿರುವಂತಹ ಅವರ ಮೇಲೆ ಸರಿಯಾದ ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕು ಅಂತಂದರೆ ಯಾರೋ ಲೇ ರೆವಿನ್ಯೂ ಇನ್ಸ್ಪೆಕ್ಟ್ರಿಗೆ ಸಸ್ಪೆಂಡ್ ಮಾಡಿ ಎಲ್ಲ ಮಾಡಿದ್ವಿ ಅಂತೇಳಿ ತಿಪ್ಪೆ ಸಾರಕ್ಕೆ ಬಿಡೋದಿಲ್ಲ ನಾವು ದಯಮಾಡಿ ಇದನ್ನು ಒತ್ತಾಯ ಮಾಡ್ತೀವಿ ಆಗ್ರಹಿಸ್ತೀವಿ ಸಿ ಬಿ ಐಗೆ ತನಿಖೆಗೆ ಕೊಡಬೇಕು ಮತ್ತು ಇದಕ್ಕೆ ಅಡ್ಡಬಾರದ ರೀತಿಯಲ್ಲಿ ಏನು ಈಗ ಇದ್ದಾರೆ ಈಶ್ವರಪ್ಪನವ್ರ ಜಿಲ್ಲಾ ಮಂತ್ರಿಗಳು ಅವರು ತಕ್ಷಣ ರಾಜೀನಾಮೆಯನ್ನು ಕೊಡಬೇಕು ಅಂತೇಳಿ ಕೂಡ ಒತ್ತಾಯ ಮಾಡ್ತೀವಿ ಸರ್ ಸುತ್ತಮುತ್ತ ಈ ರೀತಿ ಅನಧಿಕೃತವಾಗಿ ಸುಮ್ ತುಂಬ ಗಣಿಗಾರಿಕೆ ನಡೀತಾ ಇದೆ ಸಾರ್ವಜನಿಕರು ಕೂಡ ಈ ಗಣಿಗಾರಿಕೆಗಳಿಗೆ ಬ್ರೇಕ್ ಹಾಕಬೇಕು ಅನ್ನೋ ಒಂದು ಒತ್ತಾಯ ಕೂಡ ಮಾಡ್ತಿದ್ರು ವಿರೋಧ ಪಕ್ಷವಾಗಿ ನೀವೇನು ಕೈಗೊಂಡು ನೀವು ಯಾವ ನಿರ್ಧಾರ ಕೈಗೊಂಡ್ರಿ ನೀವು ಯಾಕೆ ಇದುವರೆಗೂ ಒತ್ತಾಯ ಮಾಡಲಿಲ್ಲ ಸಾಕಷ್ಟು ಎಫ್ ಐ ಆರ್ಗಳು ಎಷ್ಟಿದೆ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಎಷ್ಟು ಅರ್ಜಿಗಳಿದೆ ಅನ್ನೋದನ್ನು ನೀವು ನೋಡಿದ್ರೆ ಗೊತ್ತಾಗ್ತದೆ ಯಾವುದ್ಯಾವುದಕ್ಕೆ ಒತ್ತಾಯ ಮಾಡಿದೆ ಯಾವುದಕ್ಕೆ ಪ ಲೈಸೆನ್ಸ್ ಕೊಡಬೇಕು ಯಾವುದಕ್ಕೆ ಲೈಸೆನ್ಸ್ ಕೊಡಬಾರ್ದು ಅಂತೇಳಿ ಹೋರಾಟಗಳು ನಡೆದಿದೆ ಅನ್ನೋದನ್ನು ನೀವು ಜಿಲ್ಲಾಧಿಕಾರಿಗಳ ಕಚೇರಿಯ ಫೈಲ್ಗಳನ್ನು ನೋಡಿದಾಗ ಗೊತ್ತಾಗ್ತದೆ ಸರ್ ಇವತ್ತಿನ ಘಟನೆ ಏನು ನಡೆದಿದೆ ಇದಕ್ಕೆ ಮುಖ್ಯಮಂತ್ರಿ ಮತ್ತು ಈಶ್ವರಪ್ಪ ಅವರೇ ನೇರ ಹೊಣೆ ಅನ್ನೋ ಒಂದು ಮಾತನ್ನು ಹೇಳ್ತಿದ್ರು ಯಾವ ಯಾವ ಆಧಾರದ ಮೇಲೆ ಹೇಳ್ತಿದ್ರು ಈಶ್ವರಪ್ಪನವರು ಸರಿಯಾದ ರೀತಿಯಲ್ಲಿ ಕಾರ್ಯವನ್ನು ಮಾಡಲಿಕ್ಕೆ ಅಧಿಕಾರಿಗಳಿಗೆ ಬಿಡದೆ ಇರೋದರ ಫಲಿತಾಂಶ ಮಕ್ಕಳಿಗೆ ಓದಲಿಕ್ಕೆ ಬಿಟ್ಟಿಲ್ಲ ಅಂದರೆ ಪರೀಕ್ಷೆ ಫೇಲ್ ಆಗ್ತಾರಲ್ವಾ ಹಾಗೆ ಅಧಿಕಾರಿಗಳಿಗೆ ಕೆಲಸ ಮಾಡಲಿಕ್ಕೆ ಬಿಟ್ಟಿಲ್ಲ ಅಂದಿದ್ದೀರೆ ಇವರು ಫೇಲ್ ಆಗಿದ್ದಾರೆ ಅದೇ ನೇರವಾದ ಆಪಾದನೆ ಇವತ್ತಿನ ಅಮಾಯಕರ ಬಲೆಗೆ ಯಾರು ಕಾರಣ ಅಂತೀರ ವ್ಯವಸ್ಥೆ ಜನಕ್ಕೆ ವ್ಯವಸ್ಥೆ ಮೇಲೆ ನಂಬಿಕೆನೇ ಇಲ್ಲ ಆಗ ಆ ರೀತಿಯ ವ್ಯವಸ್ಥೆ ನಾವು ಸರ್ಕಾರದಲ್ಲಿ ಈ ಸರ್ಕಾರದಲ್ಲಿ ನೋಡ್ತಾ ಇದ್ದೀವಿ ಒಂದು ಲಾರಿ ಲೋಡ್ ಬ್ಲಾಸ್ಟಿಂಗ್ ಮೆಟೀರಿಯಲ್ಸು ಶಿವಮೊಗ್ಗ ನಗರದ ಮಧ್ಯ ಭಾಗಕ್ಕೆ ಬಂದು ನಿಲ್ಲತ್ತೆ ಅಂದರೆ ಇರೋಂಥ ಎಲ್ಲ ಗೇಟ್ಗಳು ಎಷ್ಟು ಗೇಟ್ ಇದೆ ನಿಮಗೆ ಗೊತ್ತು ನಾವು ನೀವು ಬೆಂಗಳೂರಿಂದ ಬರಬೇಕು ಶಿವಮೊಗ್ಗಕ್ಕೆ ಅಂದರೆ ಎಷ್ಟು ಗೇಟ್ ಇದೆ ಇನ್ನು ಇವರು ಆಂಧ್ರದಿಂದ ತಮಿಳ್ನಾಡಿಂದ ಅಷ್ಟು ಗೇಟು ದಾಟಿ ಬರ್ತಾ ಇದೆ ಅಂತಂದರೆ ಯಾವ ರೀತಿಯ ವ್ಯವಸ್ಥೆ ಇದೆ ಅಂತೇಳಿ ನಿಮಗೆ ಗೊತ್ತಿದೆ ನಾಗರಿಕರಿಗೆ ನಂಬಿಕೆಯನ್ನು ಕಳೆದುಕೊಂಡಂತಹ ಸರ್ಕಾರ ಇದು ಅಂತ ಹೇಳಲಿಕ್ಕೆ ಬಯಸ್ತೇವೆ ನೆಕ್ಸ್ಟ್ ಪೇನ್ ಸರ್ ನಿಮ್ಮದು ಸಿ ಬಿ ಐಗೆ ಒತ್ತಾಯ ಮಾಡೋದು